ಸರ್ವರಿಗೂ ಶರಣು ಶರಣಾರ್ಥಿ. ಇಂದಿನ ದಿನ ಈ ಬೆಂಗಳೂರಿನ ಹೆಬ್ಬಾಳದಲ್ಲಿ ಇರುವಂತಹ ಕುಂತಿ ಗ್ರಾಮದ ಅನಂದಲಿಂಗೇಶ್ವರ ಬೆಟ್ಟದ ಬಗ್ಗೆ ಕೆಲವು ಮಾಹಿತಿಯನ್ನು ನೋಡೋಣ. ಈ ಒಂದು ಅನಂದಲಿಂಗೇಶ್ವರ ಕ್ಷೇತ್ರವು ಮಹಾಭಾರತದ ಕಾಲದಿಂದಲೂ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಕುಂತಿ ತನ್ನ ಒಂದು ವನವಾಸದ ಕಾಲದಲ್ಲಿ ಅಜ್ಞಾತವಾಸ ಅಂತ ಒಂದು ವರ್ಷದ ಅವಧಿಯಲ್ಲಿ ತನ್ನ ಮಕ್ಕಳನ್ನು ಕರೆದುಕೊಂಡು ಈ ಒಂದು ಬೆಟ್ಟದ ಮಾರ್ಗವಾಗಿ ಹೋಗ್ತಾ ಇರುವಾಗ ಒಂದು 5 ದಿನಗಳು ಈ ಬೆಟ್ಟದ ಮೇಲೆ ಕುಂತಿ ವಾಸ ಮಾಡಿ ತನ್ನ ಮಕ್ಕಳ ಜೊತೆಗೆ ಇಲ್ಲಿ ಅವಳು ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾಳೆ. ಹೀಗಾಗಿ ಕುಂತಿ ವಾಸ ಮಾಡಿದಿರುವಂತಹ ಈ ಒಂದು ಕ್ಷೇತ್ರಕ್ಕೆ ಕುಂತಿ ಗ್ರಾಮ, ಕುಂತಿ ಬೆಟ್ಟ ಅಂತ ಜನ ಕರಿತಾ ಬಂದರು. ಕುಂತಿಯಿಂದ ಸ್ಥಾಪನೆ ಆದಂಥದ್ದು, ಪಾಂಡವರಿಂದ ಸ್ಥಾಪನೆ ಆದಂಥ ಲಿಂಗ ಅಂದಿನಿಂದ ಇಂದಿನವರೆಗೂ ಪೂಜೆಯನ್ನು ಪಡಿತಾ ಇದೆ. ಸೊ ನಂತರ ಚೋಳರ ಕಾಲದಲ್ಲಿ ಈ ಒಂದು ದೇವಸ್ಥಾನವು ಒಂದು ದೇವಸ್ಥಾನದ ರೂಪವನ್ನು ಪಡೆದುಕೊಂಡು ನಂತರ ನಿತ್ಯ ಪೂಜೆಯಲ್ಲಿ ನಡೆದುಕೊಂಡು ಬಂದಿದೆ. ತದನಂತರ ನಮ್ಮ ಬಸವ ಸಮಿತಿಯ ಬಿ ಡಿ ಜತ್ತಿಯವರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಈ ಕ್ಷೇತ್ರದಲ್ಲಿರುವಂತಹ ಧನಾತ್ಮಕ ಒಂದು ವೈಬ್ರೇಷನನ್ನು ಕಂಡುಕೊಂಡು ಜನರಿಗೆ ಇಲ್ಲಿಂದ ಒಳ್ಳೆಯದಾಗಲಿ, ಸಾಕಷ್ಟು ಜನರಿಗೆ ಇಲ್ಲಿಂದ ಒಳ್ಳೆಯ ಕೆಲಸಗಳು ನಡೀಲಿ ಅನ್ನೋ ಉದ್ದೇಶದಿಂದ ಅವರು ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ಆ ಒಂದು ಲಿಂಗುವಿಗೆ ಜನರು ಈ ಒಂದು ಕ್ಷೇತ್ರಕ್ಕೆ ಬಂದಂಥವ್ರು ಆನಂದವನ್ನು ತೆಗೆದುಕೊಂಡು ಹೋಗಲಿ, ಎಲ್ಲರಿಗೂ ಆನಂದ ಉಂಟಾಗಲಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಆ ಒಂದು ಲಿಂಗುವಿಗೆ ಆನಂದಲಿಂಗೇಶ್ವರ ಅನ್ನುವಂಥ ನಾಮಕರಣವನ್ನು ಮಾಡ್ತಾರೆ. ಹೀಗೆ ಅಂದಿನಿಂದ ಇಂದಿನವರೆಗೂ ಈ ಒಂದು ಕ್ಷೇತ್ರವು ಆನಂದಲಿಂಗೇಶ್ವರ ಕ್ಷೇತ್ರ, ಆನಂದಗಿರಿ ಬೆಟ್ಟ ಅನ್ನುವಂಥ ಹೆಸರಿನಲ್ಲಿ ಇದು ಪ್ರಚಲಿತದಲ್ಲಿದೆ. ಇನ್ನು ಈ ಬೆಟ್ಟದ ಅನೇಕ ಸ್ಥಳಗಳಲ್ಲಿ ಅನೇಕ ಒಂದು ವಿಚಾರಗಳು ಇದ್ದಾವೆ. ಈಗ ಎಲ್ಲ ವಿಚಾರಗಳನ್ನು ನಾವು ಒಂದೊಂದಾಗಿ, ಆ ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗ ಈ ಕ್ಷೇತ್ರದಲ್ಲಿ ಇರುವಂತಹ ಒಂದು ವಿಶೇಷ ಗಣಪತಿಯ ಬಗ್ಗೆ ನಾವು ನೋಡೋಣ. ಈ ಹಿಂದೆ ಹೇಳಿದ ಹಾಗೆ ಈ ಒಂದು ದೇವಸ್ಥಾನ ಚೋಳರ ಕಾಲದ ಒಂದು ದೇವಸ್ಥಾನವಾಗಿತ್ತು. ಆ ಒಂದು ಚೋಳರು ಸ್ಥಾಪನೆ ಮಾಡಿದಂತಹ ಕಲ್ಲಿನ ಕಂಬದ ದೇವಸ್ಥಾನ ಆಗಿತ್ತು ಇದು. ಆ ಒಂದು ದೇವಸ್ಥಾನದಲ್ಲಿ ಇರುವಂತಹ ಒಂದು ಕಂಬದಲ್ಲಿ ಗಣಪತಿಯು ತಾನೇ ಉದ್ಭವವಾಗಿ ಗಣಪತಿಯ ಒಂದು ರೂಪ ಆ ಒಂದು ಬಂಡೆಯಲ್ಲಿ ಮೂಡ್ತಾ ಬಂತು. ಹೀಗಾಗಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಸಮಯದಲ್ಲಿ ಎಲ್ಲ ಪಳಿಕೆಗಳನ್ನು ಹಾಗೆಯೇ ಇಟ್ಟು ನಂತರ ಆ ಗಣಪತಿ ಉದ್ಭವವಾದಂತಹ ಒಂದು ಕಂಬವನ್ನು ಇಲ್ಲಿ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದಂಥ ಈ ಬಂಡೆಯಲ್ಲಿ ಈ ಒಂದು ಗಣಪತಿ ಮೂರ್ತಿಯು ಇಂದಿನವರೆಗೂ ಒಂದು ಸುಂದರವಾದಂತಹ ಸ್ವರೂಪವನ್ನು ಪಡೆದುಕೊಳ್ತಾ ಬರ್ತಾ ಇದೆ. ಇದು ಒಂದು ಈ ಕ್ಷೇತ್ರದ ವಿಶೇಷವಾಗಿದೆ ಅಂತ ಹೇಳಬಹುದು. ಯಾಕಂತಂದರೆ ಚೋಳರ ಕಾಲದಲ್ಲಿ ಸ್ಥಾಪನೆ ಮಾಡಿದಂಥ ದೇವಸ್ಥಾನದ ಒಂದು ಪಳೆಯುಳಿಕೆಯಲ್ಲಿ, ಒಂದು ಕಂಬದಲ್ಲಿ ಗಣಪತಿ ಮೂರ್ತಿಯು ತಾನೇ ಒಂದು ರೂಪವನ್ನು ಪಡೆದುಕೊಳ್ತದೆ ಅಂತಂತಂದರೆ ಒಂದು ಏನೋ ಶಕ್ತಿ ಇರುವಂಥದ್ದು ಈ ಒಂದು ಬೆಟ್ಟದಲ್ಲಿ ಆತ್ಮೀಯರೆ. ಈ ಕ್ಷೇತ್ರದಲ್ಲಿ ಅನೇಕ ವಿಶೇಷತೆಗಳಿದ್ದಾವೆ. ಹಾಗಾದರೆ ಆ ವಿಶೇಷತೆಗಳಲ್ಲಿ ಗುಹೆಗಳು ಒಂದು. ಈ ಕ್ಷೇತ್ರದಲ್ಲಿ ಅನೇಕ ಗುಹೆಗಳಿದ್ದಾವೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಅನೇಕ ಋಷಿ ಮುನಿಗಳು, ಸಾಧು ಸಂತರು, ಶರಣರು ಬಂದು ತಪಸ್ಸು ಮಾಡಿ ಹೋದಂತಹ ಕುರುಹುಗಳು ಇತಿಹಾಸ ನಮಗೆ ಇಲ್ಲಿ ಸಿಗ್ತದೆ. ಯಾಕೆ ಅಂತಂತಂದರೆ ಈ ಒಂದು ಗುಹೆಗಳು ಒಂದು ಋಷಿ ಮುನಿಗಳ ಒಂದು ತಪಸ್ಸಿನ ಒಂದು ತಾಣಗಳಾಗಿದೆ. ಹೀಗಾಗಿ ಈ ಬೆಟ್ಟದಲ್ಲಿ ಅನೇಕ ಗುಹೆಗಳಿದ್ದು ಆ ಒಂದು ಗುಹೆಗಳಲ್ಲಿ ಈ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಿ ಅನ್ನುವಂಥದ್ದು ಒಂದಾಗಿದೆ. ಈ ಗುಹೆಯಲ್ಲಿ ಮೊದಲು ಅನೇಕ ಋಷಿ ಮುನಿಗಳು ಧ್ಯಾನ ತಪಸ್ಸು ಪೂಜೆಯನ್ನು ಮಾಡ್ಕೊಂಡು ಹೋಗಿರುವಂಥದ್ದು, ನಂತರ ಈ ಒಂದು ಕ್ಷೇತ್ರವನ್ನು ಪಾಲಿಸಲು, ಒಂದು ಕ್ಷೇತ್ರವನ್ನು ಕಾಯಲು ಶ್ರೀ ಕಾಲಭೈರೇಶ್ವರ ಸ್ವಾಮಿ ಅನ್ನುವಂಥ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಈ ಒಂದು ದೇವಸ್ಥಾನದಲ್ಲಿ ಅಥವಾ ಈ ಒಂದು ಗುಹೆಯಲ್ಲಿ ನಿತ್ಯ ಪೂಜೆ ಕೈಂಕರ್ಯಗಳು ನಡೀತಾ ಇದ್ದಾವೆ. ಹಾಗೆಯೇ ಈ ಒಂದು ಗುಹೆಯಲ್ಲಿ ಒಂದು ಕೋಳಿ ಹೋಗಿಬಿಟ್ಟು ಹೋದರೆ ಅದು ಶಿವಗಂಗೆ ಬೆಟ್ಟದಲ್ಲಿ ಹೋಗಿ ಕೂಗ್ತಿತ್ತು ಅನ್ನುವಂಥ ಒಂದು ಪ್ರತೀತಿ ಈ ಗುಹೆಯಲ್ಲಿ ಇದೆ. ಈ ಗುಹೆ ಅತ್ಯಂತ ಶಕ್ತಿಯುತವಾದಂತಹದ್ದು. ಇಲ್ಲಿ
ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಇದು ಒಂದು ಯೋಗ್ಯವಾದಂತಹ ಕ್ಷೇತ್ರವಾಗಿದೆ. ಹಾಗೆಯೇ ಈ ಒಂದು ಕ್ಷೇತ್ರದಲ್ಲಿ ಬಂಡೆಗಳು ಅನೇಕ ಇದ್ದಾವೆ. ಹಾಗಾದರೆ ಆ ಬಂಡೆಗಳ ಬಗ್ಗೆ ಸ್ವಲ್ಪ ನಾವು ವಿಶೇಷತೆಯನ್ನು ಈಗ ನೋಡೋಣ. ಆತ್ಮೀಯರೆ, ಈ ಬೆಟ್ಟದಲ್ಲಿ ಇರುವಂತಹ ಪ್ರತಿಯೊಂದು ಬಂಡೆಗಳು ವಿಶೇಷತೆಯಿಂದ ಕೂಡಿದ್ದಾವೆ. ಏನಪ್ಪ ವಿಶೇಷತೆ ಅಂತಂತಂತಂದರೆ, ಹಿಂದಿನ ಕಾಲದಿಂದಲೂ ಈ ಬಂಡೆಗಳು ಒಂದು ಪ್ರಾಣಿಗಳ ಸ್ವರೂಪದಲ್ಲಿ ಇಲ್ಲಿ ಬರುವಂತಹ ಎಲ್ಲ ಸಾಧು ಸಂತರನ್ನು, ಋಷಿ ಮುನಿಗಳನ್ನು, ಶರಣರನ್ನು, ದಾಸರನ್ನು ರಕ್ಷಣೆ ಮಾಡ್ತಾ ಇದ್ದವು. ಅವುಗಳು ಯಾಕೆ ರಕ್ಷಣೆ ಮಾಡ್ತಾ ಇದ್ವು ಅಂತಂತಂದರೆ, ಈ ಸಾಧು ಸಂತರಿಗೆ, ಋಷಿಮುನಿಗಳಿಗೆ ನಿಸರ್ಗವೇ ಶಿರವಾಗ್ತದೆ. ಹೀಗಾಗಿ ಇಲ್ಲಿರುವಂತಹ ಬಂಡೆಗಳು ಸಹಿತ ಎಲ್ಲ ಋಷಿಮುನಿಗಳಿಗೆ ಆ ಒಂದು ರಕ್ಷಣೆಯನ್ನು ನೀಡ್ತಾ ಇದ್ದವು. ಯಾವ ರೀತಿಯಲ್ಲಿ ಅಂತಂತಂತಂದರೆ, ಇಲ್ಲಿರುವಂತಹ ಎಲ್ಲ ಬಂಡೆಗಳು ಒಂದೊಂದು ಪ್ರಾಣಿಗಳ ರೂಪದಲ್ಲಿ ಅವು ಗೋಚರಿಸ್ತಾ ಇದ್ದಾವೆ. ಇಂದಿಗೂ ಸಹಿತ ಈ ಬಂಡೆ, ಈ ಒಂದು ಬೆಟ್ಟದ ಮೇಲಿರುವಂತಹ ಬಂಡೆಗಳು ಒಂದೊಂದು ಪ್ರಾಣಿಯ ಆಕಾರದಲ್ಲಿದ್ದಾವೆ. ಅವುಗಳಲ್ಲಿ ಈ ಒಂದು ಬಂಡೆಯನ್ನು ನಾವು ನೋಡೋಣ. ಹಾಗಾದರೆ ಈ ಒಂದು ಬಂಡೆಯನ್ನು ನಾವು ನೋಡಿದಾಗ, ಈ ಬಂಡೆ ಆನೆಯ ಸ್ವರೂಪದಲ್ಲಿ ಇರುವಂಥದ್ದು. ನಾವು ಅದನ್ನು ಪೂರ್ಣ ಆರಂಭದಿಂದ ಕೊನೆಯವರೆಗೂ ನೋಡಿದಾಗ, ಮಲಗಿದಂತಹ ಒಂದು ಆನೆಯ ಸ್ವರೂಪದಲ್ಲಿ ಈ ಒಂದು ಬಂಡೆ ನಮಗೆ ಕಾಣ್ತಾ ಇದೆ. ಹೀಗೆ ಈ ಬೆಟ್ಟದಲ್ಲಿರುವಂತಹ ಪ್ರತಿಯೊಂದು ಬಂಡೆಗಳು ಒಂದೊಂದು ಪ್ರಾಣಿಗಳ ಸ್ವರೂಪದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅವು ನೆಲೆಸ್ಕೊಂಡು ಇಲ್ಲಿ ಬರುವಂತಹ ಸಾಧು ಸಂತರಿಗೆ, ಶರಣರಿಗೆ, ಋಷಿಮುನಿಗಳಿಗೆ ಅವು ತಮ್ಮದೇ ಆದಂಥ ಒಂದು ರಕ್ಷಣೆಯನ್ನು ನೀಡ್ತಾ ಇದ್ದಾವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಲಾರದು ಅನ್ನುವಂಥ ಒಂದು ಪ್ರತೀತಿ ಇದೆ ಈ ಒಂದು ಕ್ಷೇತ್ರದಲ್ಲಿ. ಹಾಗೆ ಈ ಒಂದು ಕ್ಷೇತ್ರದ ಇನ್ನೊಂದು ವಿಶೇಷತೆಯನ್ನು ನಾವು ನೋಡೋಣ. ಆತ್ಮೀಯರೇ, ಈ ಒಂದು ಬೆಟ್ಟದ ಮೇಲೆ ಅನೇಕ ಸಾಧು ಸಂತರು, ಶರಣರು, ಋಷಿಮುನಿಗಳು, ಯೋಗಿಗಳು ಇದ್ದು ತಮ್ಮ ಧ್ಯಾನ, ಯೋಗ, ಪೂಜೆ, ತಪಸ್ಸನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡಿರುವಂಥದ್ದು ಪ್ರತೀತಿ ಇದೆ. ಹೀಗೆ ನೋಡಿದಾಗ ಈ ಒಂದು ಬೆಟ್ಟದಲ್ಲಿ ಅನೇಕ ಋಷಿಮುನಿಗಳ ಗದ್ದುಗೆಗಳು ಕಂಡು ಬರ್ತವೆ. ಹಾಗಾದರೆ ಅಂತಹ ಋಷಿಮುನಿಗಳ ಒಂದು ಗದ್ದಿಗೆಯನ್ನು ನಾವು ನೋಡಿದಾಗ, ಈ ಒಂದು ಬೆಟ್ಟದ ಮೇಲೆ ಗಂಟೆ ಸ್ವಾಮಿಗಳು ಅನ್ನುವಂತಹ ಒಂದು ಗದ್ದಿಗೆ ಇರುವಂಥದ್ದಾಗಿದೆ. ಅಂದರೆ ಈಗಲೂ ಸಹಿತ ಈ ಬೆಟ್ಟದ ಮೇಲೆ ಈ ಎಲ್ಲ ಋಷಿಮುನಿಗಳು ವಾಸ ಮಾಡಿ ಈ ಒಂದು ಬೆಟ್ಟಕ್ಕೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಲಾರದು. ಜಗದೀಶ
ಆತ್ಮಾನಂದ ಸ್ವರೂಪ ಈಶ ಮಹೇಶ ಸರ್ವರಿಗೂ ಶರಣು ಶರಣಾರ್ಥಿ. ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಶ್ರೀ ಬಸವಯೋಗಿ ಮಾತಾಡ್ತಾ ಇರುವಂಥದ್ದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಕುಂತಿ ಗ್ರಾಮ ಎಂಬ ಸ್ಥಳದಲ್ಲಿ ಆನಂದಲಿಂಗೇಶ್ವರ ಬೆಟ್ಟ ಆನಂದಗಿರಿ ಎಂಬ ಪುಣ್ಯಕ್ಷೇತ್ರವಿದ್ದು ಈ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಸೇವೆಗಳು ನಡೀತಾ ಇರುವಂಥದ್ದು. ಇದೀಗ ಈ ಒಂದು ಆನಂದಗಿರಿಯಲ್ಲಿ ಯೋಗ, ಆಯುರ್ವೇದ ಮತ್ತು ಆಧ್ಯಾತ್ಮ ಚಿಕಿತ್ಸಾ ಪರಿಹಾರಗಳನ್ನು ನೀಡ್ತಾ ಇದ್ದೇವೆ. ಮಾನವನ ಬದುಕಿನಲ್ಲಿ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಸಹಜ. ಮಾನವನ ಬದುಕು ಆ ಸಮಸ್ಯೆಗಳಲ್ಲೇ ಮುಳುಗಿ ಹೋಗಬಾರ್ದು, ದುಃಖದಲ್ಲೇ ಕೊನೆಯಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಮಾನವ ತನ್ನ ಬದುಕಿನಲ್ಲಿ ಆನಂದವಾಗಿ ಇರಬೇಕು ಎನ್ನುವಂತಹ ಸದುದ್ದೇಶದಿಂದ ಮಾನವನಿಗೆ ಯೋಗ ಮತ್ತು ಕಾಯಿಲೆಯಿಂದ, ಯಾವುದೇ ಕಾಯಿಲೆಯಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಆಯುರ್ವೇದ ಚಿಕಿತ್ಸೆಯನ್ನು ಹಾಗೂ ಮನುಷ್ಯನ ಬದುಕಿನಲ್ಲಿರುವಂತಹ ಮಾನಸಿಕ ತೊಂದರೆಗಳನ್ನು, ಮಾನವನ ಬದುಕಿನಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರವನ್ನು ಈ ಒಂದು ಆನಂದಗಿರಿ ಕ್ಷೇತ್ರದಲ್ಲಿ ನೀಡ್ತಾ ಇದ್ದೇವೆ. ಹೀಗಾಗಿ ಈ ಆನಂದಗಿರಿಗೆ ಬರುವಂತಹ ಜನರು ತಮ್ಮ ಸಮಸ್ಯೆಗಳನ್ನು, ತಮ್ಮ ತೊಂದರೆಗಳನ್ನು, ತಮ್ಮ ಅನಾರೋಗ್ಯವನ್ನು ಇಲ್ಲಿಯೇ ಬಿಟ್ಟು ತಾವು ಈ ಕ್ಷೇತ್ರದಿಂದ ಆನಂದವನ್ನು ಪಡೆದುಕೊಂಡು ಹೋಗಬೇಕು ಅನ್ನುವಂತಹ ವಿಚಾರಧಾರೆಯಲ್ಲಿ ಈ ಒಂದು ಕ್ಷೇತ್ರವು ಜನಸೇವೆಗೆ ನಿಂತ್ಕೊಂಡಿದೆ. ಹೀಗಾಗಿ ಸಾರ್ವಜನಿಕರು ಈ ಒಂದು ಬೆಂಗಳೂರಿನ ಇಂತಹ ಕಾಂಕ್ರೀಟ್ ನಾಡು, ಬೆಂಗಳೂರು ಅಂತಂದರೆ ಎಲ್ಲರಿಗೆ ಕಣ್ಣಿಗೆ ಬರುವಂಥದ್ದು ಎತ್ತರ ಎತ್ತರ ಆಕಾಶದ ಎತ್ತರದ ಕಟ್ಟಡಗಳು, ಸಾಫ್ಟ್ವೇರ್ ಕಂಪನಿಗಳು, ಈ ಥರ ಆದಂಥ ಒಂದು ಕಾಂಕ್ರೀಟ್ ನಾಡು ಕಣ್ಣಿಗೆ ಗೋಚರಿಸುತ್ತೆ ಬೆಂಗಳೂರು ಅಂತಂದ ತಕ್ಷಣ. ಆದರೆ ಈ ಆನಂದಗಿರಿ ಕ್ಷೇತ್ರವು ಈ ಎಲ್ಲದಕ್ಕೂ ವಿರುದ್ಧವಾಗಿರುವಂಥದ್ದು. ಇಂತಹ ಸಿಲಿಕಾನ್ ಸಿಟಿಯಲ್ಲಿ, ಇಂತಹ ಕಾಂಕ್ರೀಟ್ ನಾಡಿನ ಮಧ್ಯದಲ್ಲಿ ಇಂತಹ ಒಂದು ನಿಸರ್ಗದತ್ತ, ನೈಸರ್ಗಿಕವಾಗಿ ಇರುವಂಥದ್ದು, ಇದನ್ನು ಯಾರೂ ನಿರ್ಮಾಣ ಮಾಡಿಲ್ಲ, ಮನುಷ್ಯನಿಂದ ಕ್ರಿಯೇಟ್ ಆಗಿದ್ದಿಲ್ಲ. ಇಲ್ಲಿ ಇಲ್ಲಿ ಪ್ರಕೃತಿಯೇ ಆಧ್ಯಾತ್ಮಕ್ಕೆ ಶಿರಬಾಗಿ ಇರುವಂಥದ್ದು. ಪ್ರಕೃತಿಯೇ ಇಲ್ಲಿ ಎಲ್ಲ ಸೇವೆಗೆ ತಾನು ಸಹಕಾರ ನೀಡುತ್ತಿರುವಂಥದ್ದು. ಪ್ರಕೃತಿ ಮಧ್ಯದಲ್ಲಿಯೇ ಈ ಒಂದು ಆನಂದಗಿರಿ ಅನ್ನುವಂತಹ ಕ್ಷೇತ್ರ ಇಂದು ತಲೆ ಎತ್ತಿ ನಿಂತು ಮಾನವ ಕುಲಕ್ಕೆ, ಮಾನವ ಧರ್ಮಕ್ಕೆ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಹೀಗಾಗಿ ನಾಡಿನ ಜನರು ತಮ್ಮ ಯಾವುದೇ ಸಮಸ್ಯೆಗಳನ್ನು, ಆರೋಗ್ಯ ಇರ್ಬೋದು ಅಥವಾ ದೈಹಿಕ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು, ಅಥವಾ ತಮ್ಮ ಮನೆಯ ಸಮಸ್ಯೆಗಳಿರ್ಬೋದು, ಅಥವಾ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥ ಹಂಬಲ ಇರುವಂಥವರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕ್ಷೇತ್ರದ ಅಧಿಪಾಲಕ ಆನಂದಲಿಂಗೇಶ್ವರನ ಸನ್ನಿಧಿಯಲ್ಲಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು, ಜೊತೆಗೆ ಯಾರಾದರೂ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವರು ಈ ಕ್ಷೇತ್ರಕ್ಕೆ ಆಗಮಿಸಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬಹುದು. ಯಾಕೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅಂತಂತಂದರೆ, ಮನುಷ್ಯನ ಬದುಕಿನಲ್ಲಿ ಸಮಸ್ಯೆಗಳು ಸಹಜ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಂತಂದರೆ ಆಧ್ಯಾತ್ಮ ಒಂದೇ, ಮತ್ತು ಬದುಕಿನಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕದ ಪರಿಹಾರವನ್ನು ನೀಡುವಂಥದ್ದು ಈ ಒಂದು ಕ್ಷೇತ್ರದಿಂದ ಈಗಾಗಲೇ ನಡೀತಾ ಇದೆ.